ಬಂಗಾಳಕೊಲ್ಲಿಯಲ್ಲಿ ಸೃಷ್ಟಿಯಾಗಿದೆ ಅಸಾನಿ ಚಂಡಮಾರುತ. ಒಡಿಶಾ ಮತ್ತು ಆಂಧ್ರಪ್ರದೇಶ ಕರಾವಳಿಗೆ ಹತ್ತಿರ ಆಗ್ತಾ ಇದೆ. ಗರಿಷ್ಠ 105 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಒಡಿಶಾ, ಬಂಗಾಳ ಹಾಗೂ ಆಂಧ್ರಪ್ರದೇಶಗಳಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಭಾರೀ ವರ್ಷಧಾರೆ ಕಾರಣ ವಿಶಾಖಪಟ್ಟಣಂ ಬಂದರನ್ನು ಮುಚ್ಚಿದ್ದಾರೆ. ವಿಮಾನಗಳ ಹಾರಾಟವನ್ನು ಬಂದ್ ಮಾಡಿದ್ದಾರೆ. ಈ ಚಂಡಮಾರುತ ತೀರಕ್ಕೆ ಅಪ್ಪಳಿಸೋದಿಲ್ಲ, ಬದಲಾಗಿ ಮರಳಿ ಬಂಗಾಳಕೊಲ್ಲಿಯತ್ತ ನುಗ್ಗಿ ದುರ್ಬಲಗೊಳ್ಳುತ್ತೆ ಅಂತ ಎಂಡಿಎಂ ಹೇಳಿದೆ. ಚಂಡಮಾರುತದಿಂದ ಸಂಕಷ್ಟಕ್ಕೀಡಾಗುವ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸೋದಕ್ಕೆ 50 ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡಗಳನ್ನು ನೇಮಕ ಮಾಡಿದ್ದಾರೆ. ಇನ್ನು ನಮ್ಮ ಬೆಂಗಳೂರಿನ ವಿಚಾರ. ಬೆಂಗಳೂರಲ್ಲಿ ಇನ್ನು 3 ದಿನ ಮತ್ತಷ್ಟು ಮಳೆಯಾಗುತ್ತೆ. ಇದರಿಂದ ರಾಜಧಾನಿ ಜನ ಮತ್ತಷ್ಟು ತತ್ತರಿಸೋ ಸಂದರ್ಭ ಅಂತೂ ಎದುರಾಗುತ್ತೆ. ಈಗಾಗಲೇ ಬೆಂಗಳೂರಲ್ಲಿ ಜಿಟಿ ಜಿಟಿ ಮಳೆ ಪ್ರತಿ ದಿನ ಬರ್ತಾ ಇದೆ. ಕಳೆದ 1 ವಾರದಿಂದ ಮಂಡ್ಯ ಜಿಲ್ಲಾದ್ಯಂತ ಮಳೆಯ ಆರ್ಭಟ ಜೋರಾಗಿ ನಡೀತಾ ಇದೆ. ಮಂಡ್ಯ ನಗರ, ಹನಿಯಂಬಾಡಿ, ಇಂಡವಾಳು, ಬೇಲೂರು ಸೇರಿದಂತೆ ಜಿಲ್ಲೆಯ ಹಲವಾರು ಕಡೆ ಮಳೆಯಾಗ್ತಾ ಇದೆ. ಮಳೆಯಿಂದ ಹಲವಾರು ಕಡೆ ಮರಗಳು ನೆಲಕೊಳ್ತಾ ಇದೆ. ಕೆಆರ್ಪೇಟೆ ಭಾಗದಲ್ಲಿ ಮಳೆಯಿಂದ ತೆಂಗು ಬಾಳೆ ನೆಲಕಚ್ಚಿದೆ. ಕೊಪ್ಪಳ ಭಾಗದಲ್ಲೂ ಕೂಡ ಮಳೆಯ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತ ಆಯಿತು. ಟಣಕಣಕಲ್ ಗ್ರಾಮದಲ್ಲಿ ಭಾರೀ ಮಳೆ ಆಯಿತು. ಹಲವಾರು ಕಡೆ ಮನೆಗಳ ತಗಡುಗಳು ಕಿತ್ತೋಯಿತು. ಸುಮಾರು 10 ಹೆಚ್ಚು ಮನೆಗಳಿಗೆ ಹಾನಿಯಾಯಿತು. ಕುಷ್ಟಗಿ ತಾಲೂಕಿನ ತಾವರಗೇರಾದಲ್ಲಿ ಭಾರೀ ಮಳೆ, ಗಾಳಿ ಮಳೆ, ಮರ ಬಿದ್ದೋಯ್ತು, ಬೈಕ್ಗಳ ಜಖಮಾಯಿತು. ಬೈಕ್ನಲ್ಲಿ ನಿಂತಿದ್ದವರ ಹತ್ತಿರವೇ ತಗಡು ಹಾರಿ ಬಂತು, ಜಸ್ಟ್ ಮಿಸ್ ಅಷ್ಟೇ. ಸ್ವಲ್ಪದಲ್ಲೇ ಯುವಕರು ಬಚಾವಾದರು. ಹನುಮನಹಳ್ಳಿಯಲ್ಲಿ ಸುಮಾರು 12 ಎಕರೆಯಲ್ಲಿ ಬೆಳೆದಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಪಪ್ಪಾಯಿ ಬೆಳೆ ಗಾಳಿಯಿಂದ ನೆಲ ಕಚ್ಚಿದೆ. ಹಿರಿಯ ಐಪಿಎಸ್ ಅಧಿಕಾರಿ ಡಿಜಿಪಿ ರವೀಂದ್ರನಾಥ್ ರಾಜೀನಾಮೆ ಕೊಟ್ಟರು. ಅವಧಿಪೂರ್ವ ವರ್ಗಾವಣೆ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಡಾಕ್ಟರ್ ರವೀಂದ್ರನಾಥ್ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿಜಿಪಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ನಕಲಿ ಜಾತಿ ಪ್ರಮಾಣ ಪತ್ರ ಸಲ್ಲಿಸಿ ಐಪಿಎಸ್ ಹುದ್ದೆಗೇರಿದ್ದ ಆರೋಪ ಹೊತ್ತಿದ್ದರು. ಆದರೆ ನಕಲಿ ಜಾತಿ ಪ್ರಮಾಣ ಪತ್ರದ ವಿರುದ್ಧ ನಾನು ಕಾನೂನು ಹೋರಾಟ ಆರಂಭಿಸಿದ್ದೆ, ಆದರೆ ಸರ್ಕಾರ ನನ್ನ ಮನವಿಯನ್ನು ಪರಿಗಣಿಸದೆ ಕಿರುಕುಳ ಕೊಡ್ತಾ ಇದೆ ಅನ್ನೋದು ಡಾಕ್ಟರ್ ರವೀಂದ್ರನಾಥ್ ಅವರ ನೇರ ಆರೋಪ. ಈ ಹಿಂದೆಯೂ 2 ಬಾರಿ ಡಾಕ್ಟರ್ ರವೀಂದ್ರನಾಥ್ ರಾಜೀನಾಮೆಯನ್ನು ನೀಡಿದರು. ಗದಗದಲ್ಲಿ ಅನಾಗರಿಕ ಪದ್ಧತಿ ಅನಾವರಣ ಆಗಿದೆ. ದೇವರ ಜಾತ್ರೆಯಲ್ಲಿ ಮಹಿಳೆಯರಿಂದ ಅರೆಬೆತ್ತಲೆ ಸೇವೆ ನಡೆಯಿತು. ಮೈತುಂಬ ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಗದಗ ನಗರದ ದಂಡಿನ ದುರ್ಗಮ್ಮ ದೇವಸ್ಥಾನದ ಜಾತ್ರೆಯಲ್ಲಿ ಅರೆಬೆತ್ತಲೆ ಸೇವೆ ಮಾಡಿದ್ದಾರೆ. ಪೊಲೀಸರು ಸ್ಥಳದಲ್ಲಿದ್ದರು, ಅಧಿಕಾರಿಗಳು ಸ್ಥಳದಲ್ಲಿದ್ದರು, ಆದರೆ ಮೌಢ್ಯದ ಆಚರಣೆಯನ್ನು ಯಾರೂ ಕೂಡ ತಡೆಯೋಕ್ಕೆ ಸಾಧ್ಯ ಆಗಲಿಲ್ಲ. ಗದಗದಲ್ಲಿ ಅನಾಗರಿಕ ಪದ್ಧತಿ ಅನಾವರಣ ವಿಚಾರಕ್ಕೆ ನ್ಯೂಸ್ ಏಟೀನ್ ಕನ್ನಡಕ್ಕೆ ಪ್ರತಿಕ್ರಿಯೆ ಕೊಟ್ಟರು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಹಾಲಪ್ಪ ಆಚಾರ್. ಇಂಥ ಮೌಢ್ಯ ಹಾಗೂ ಅನಾಗರಿಕ ಪದ್ಧತಿಗಳು ಎಲ್ಲೇ ಆದರೂ ಯಾರೂ ಒಪ್ಪಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ತಕ್ಷಣ ಅಲ್ಲಿಗೆ ಅಟೆಂಡ್ ಮಾಡೋಕ್ಕೆ ಹೇಳಿದ್ದೀನಿ. ಇಂತಹ ಹೇಯ ಕೃತ್ಯಕ್ಕೆ ಅಲ್ಲಿ ಯಾರು ಕೈ ಹಾಕಿದ್ದಾರೋ, ಯಾರು ಅದರಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ಲರ ವಿರುದ್ಧ ಕ್ರಮ ಕೈಗೊಳ್ತೀವಿ ಎಂದರು ಸಚಿವರು. ಜನ ಇಂಥ ಮೌಢ್ಯಗಳಿಂದ ಕೂಡಿದಂಥ ಅನಾಗರಿಕ ಪದ್ಧತಿ ಎಲ್ಲೇ ಆದರೂ ಇವತ್ತು ಏನು ಈ ನಾಗರಿಕ ಸಮಾಜದಲ್ಲಿ ನಾವು ಯಾರೂ ಒಪ್ಪೋದಿಲ್ಲ. ಇವತ್ತು ಅದಕ್ಕಾಗಿಯೇ ಒಂದು ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ತಕ್ಷಣ ನಾನೇನಂದರೆ ಅಲ್ಲಿಗೆ ಅಟೆಂಡ್ ಮಾಡಿಸ್ತೀನಿ. ಅಲ್ಲಿ ಯಾರು ಅದನ್ನು ಇಂಥ ಅದಕ್ಕೆ ಕೃತ್ಯಕ್ಕೆ ಕೈ ಹಾಕಿದಾರೋ, ಇಂಥ ವ್ಯವಸ್ಥೆಯನ್ನು ಯಾರ್ಯಾರು ಅದಕ್ಕೆ ಪಾಲ್ದಾರದಾರೋ ಅವರೆಲ್ಲರ ಮೇಲೆ ನಾನು ಕ್ರಮ ತಗೊಳ್ತೀನಿ. ರಸ್ತೆ ಗುಂಡಿಗೆ ಬಿದ್ದು ಸ್ಯಾಂಡಲ್ವುಡ್ನ ಪ್ಲೇಬ್ಯಾಕ್ ಸಿಂಗರ್ ಅಜಯ್ ವಾರಿಯರ್ ಪೆಟ್ಟು ಮಾಡ್ಕೊಂಡಿದ್ದಾರೆ. ಕಳೆದ ಭಾನುವಾರ ಅಜಯ್ ಫುಟ್ಪಾತ್ನಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಬ್ಲಾಕ್ಗಳು ಮಳೆ ನೀರಿನಿಂದ ತುಂಬಿದ್ದರಿಂದ ಅದು ಕಾಣಿಸದೆ ಗುಂಡಿಗೆ ಬಿದ್ದಿದ್ದಾರೆ. ಬಿದ್ದ ಪರಿಣಾಮ ಅಜಯ್ ಕಾಲಿಗೆ ಪೆಟ್ಟು ಬಿದ್ದಿದೆ. 15 ದಿನಗಳ ಕಾಲ ವೈದ್ಯರು ವಿಶ್ರಾಂತಿ ಪಡೆಯಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಅಜಯ್ ವಾರಿಯರ್ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ದಾರೆ. ಅಧಿಕಾರಿಗಳ ವಿರುದ್ಧ, ವ್ಯವಸ್ಥೆ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪದ ಚಾರ್ಮಾಡಿ ಘಾಟಿಯಲ್ಲಿ ಪ್ರವಾಸಿಗರೇ ದರೋಡೆ ಮಾಡಿದ. ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗ್ತಿದ್ದ ಕಾರೊಂದು ಮಧ್ಯರಾತ್ರಿ ಅಪಘಾತವಾಯಿತು. ಕಾರ್ನಲ್ಲಿದ್ದವರು ಸಹಾಯ ಬಯಸ್ತಾ ಇದ್ದರೆ ಅದೇ ಮಾರ್ಗದಲ್ಲಿ ಬೈಕ್ನಲ್ಲಿ ಬರ್ತಾ ಇದ್ದವರು ಸಹಾಯ ಮಾಡೋ ನೆಪದಲ್ಲಿ ಅವರನ್ನು ಹೆದರಿಸಿ ಹಣ, ಉಂಗುರ, ಚೈನ್ ಹಾಗೂ ಮೊಬೈಲ್ ದೋಚಿದ್ದಾರೆ. ದರೋಡೆಯಾದ 1-2 ಗಂಟೆಯಲ್ಲೇ ಚಿಕ್ಕಮಗಳೂರು ಪೊಲೀಸರು ದರೋಡೆಕೋರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಬೆಂಗಳೂರಿನ ಒಟೋಸ್ ಪಬ್ ಮೇಲೆ ದಾಳಿ ಪ್ರಕರಣದಲ್ಲಿ 30 ಮಂದಿ ಡ್ರಗ್ಸ್ ಸೇವನೆ ಮಾಡಿರೋದು ದೃಢಪಟ್ಟಿದೆ.
ಜೀವನ್ ಭೀಮಾನಗರ ಪೊಲೀಸರು 40 ಜನರನ್ನ ಮೆಡಿಕಲ್ ಟೆಸ್ಟ್ ಗೆ ಕಳಿಸಿದ್ರು ಮೆಡಿಕಲ್ ಟೆಸ್ಟ್ ನಲ್ಲಿ 30 ಜನರು ಡ್ರಗ್ ಸೇವನೆ ಮಾಡಿರೋದು ತಿಳಿದು ಬಂತು ಜೀವನ್ ಭೀಮಾನಗರ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಏರಿಳಿತ ಆಗ್ತಾ ಇದೆ ನಿನ್ನೆ 129 ಹೊಸ ಸೋಂಕಿನ ಪ್ರಕರಣಗಳು ವರದಿಯಾಯಿತು 128 ಜನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು ಆದರೆ ಒಬ್ಬರು ಮೃತಪಟ್ಟಿಲ್ಲ ಅನ್ನೋದು ಸದ್ಯಕ್ಕೆ ಸಮಾಧಾನ ತರಿಸಿದೆ ಬೆಂಗಳೂರು ಸಿಟಿನಲ್ಲಿ 121 ಪ್ರಕರಣಗಳು ವರದಿಯಾಗಿದೆ ಮೈಸೂರು ಮತ್ತು ದಕ್ಷಿಣ ಕನ್ನಡದಲ್ಲಿ ತಲಾ 2 ಬಾಗಲಕೋಟೆ ಹಾಸನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಲಾ 1 ಪ್ರಕರಣ ದಾಖಲಾಗಿದೆ